ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಚಾನಲ್. ಹೇಗಿದ್ದೀರಾ ಎಲ್ಲರೂ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್. ನಾನು ಅಷ್ಟೇ, ತುಂಬಾ ಚೆನ್ನಾಗಿದ್ದೀನಿ. ನನ್ನ ಚಾನಲ್ಗೆ ಯಾರಾದರೂ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಫ್ರೆಂಡ್ಸ್, ಇಲ್ಲಿ ನೋಡ್ತಾ ಇದ್ದೀರಲ್ವ ಎಷ್ಟು ನೀಟಾಗಿದೆ ಅಲ್ವಾ? ಈ ಹಿತ್ತಾಳೆ ಸಾಮಾನುಗಳೆಲ್ಲ ಪಳ ಪಳ ಅಂತ ಹೊಳಿತಾ ಇದೆ. ಸೊ ಇದು ಹೀಗಾಗೋಕ್ಕೆ ಕಾರಣ ಅಮ್ಮ. ಸೊ ಅಮ್ಮ ಬಂದಿದ್ದರು. ಅಮ್ಮ ಬಂದು ಈ ಹಿತ್ತಾಳೆ ಸಾಮಾನುಗಳೆಲ್ಲ ನೀಟಾಗಿ ತೊಳೆದುಕೊಡ್ತಾ ಇದ್ದಾರೆ. ಆ್ಯಕ್ಚುಲಿ ಹಿತ್ತಾಳೆ ಸಾಮಾನು ತೊಳೆಯೋದು ತುಂಬ ದೊಡ್ಡ ಕೆಲಸ ಅಂತ ಹೇಳ್ಬೋದು. ಅದು ಅದರಲ್ಲಿ ಈ ಥರ ಬೆಳ್ಳಗೆ ತೊಳಿಬೇಕಾದ್ರೆ ಒಂದು ಸ್ವಲ್ಪ ಟೈಮ್ ಹಿಡಿಸುತ್ತೆ, ಜೊತೆಗೆ ಎನರ್ಜಿ ಕೂಡ ಬೇಕು. ಸೊ ಹಾಗಾಗಿ ಅಮ್ಮ ಹೇಳಿದರು ನಾನೇ ಬಂದು ತೊಳೆದುಕೊಡ್ತೀನಿ, ನೀನು ತೊಳಿಬೇಡ ಅಂತ ಹೇಳಿದರು. ಹಾಗಾಗಿ ನಾನು ಮೇಲೆ ಇರೋ ಪಾತ್ರೆಗಳೆಲ್ಲ ತೊಳೆದಿದ್ದೆ. ಅಮ್ಮ ಬಂದು ಇದನ್ನೆಲ್ಲನೂ ನೀಟಾಗಿ ವಾಶ್ ಮಾಡಿ ಕೊಟ್ಟರು. ಎಷ್ಟು ಬೆಳ್ಳಕ್ಕೆ ಹೊಳಿತಾ ಇದೆ ಅಲ್ವಾ? ಸೊ ಈ ಪಾತ್ರೆಗಳೆಲ್ಲ ನೀಟಾಗಿ ತೊಳೆದಿಟ್ಬಿಟ್ಟು ಅದಾದಮೇಲೆ ಅಡುಗೆಗಳನ್ನ ಸ್ಟಾರ್ಟ್ ಮಾಡಿದ್ರು. ಇನ್ನು ವರಮಹಾಲಕ್ಷ್ಮಿ ಹಬ್ಬಕ್ಕೆ ನಮಗೆ ಮುಖ್ಯವಾಗಿ ಬೇಕಾಗಿರೋದು ರವೆ ಉಂಡೆ, ಕರ್ಜಿಕಾಯಿ, ಹಾಗೆಯೇ ಚಕ್ಲಿ. ಸೊ ಇದಿಲ್ಲದೆ ಹಬ್ಬ ಕಂಪ್ಲೀಟೇ ಆಗಲ್ಲ ಅಂತ ಹೇಳ್ಬೋದು. ಇವೆಲ್ಲ ಮೇನ್ ಇಡಲೇಬೇಕಂತ ವಸ್ತುಗಳು, ಅಮ್ಮನಿಗೆ ತುಂಬ ಇಷ್ಟವಾಗಿರೋಂಥದ್ದು. ಹಾಗಾಗಿ ಇದನ್ನೆಲ್ಲನೂ ಮಾಡಿಕೊಡ್ತಾ ಇದ್ದಾರೆ. ಮೊದಲಿಗೆ ಇವಾಗ ರವೆ ಉಂಡೆನ ಮಾಡ್ತಾ ಇದ್ದಾರೆ. ಸೊ ರವೆ ಉಂಡೆ ಒಂದೆಳೆ ಪಾಕ ಬರಬೇಕು, ಸಕ್ಕರೆ ಪಾಕ. ಸೊ ಒಬ್ಬೊಬ್ಬರು ಒಂದೊಂದು ಥರ ಮಾಡ್ತಾರೆ, ಬಟ್ ಈ ಥರ ರವೆ ಉಂಡೆ ಮಾಡಿದ್ರೆ ಒಂದು 15 ದಿನವರೆಗೂ ನಾವು ಇಟ್ಕೊಂಡಿದ್ದನ್ನು ತಿನ್ಬೋದು. ಇನ್ನು ಕೆಲವರು ರವೆ ಮತ್ತು ಸಕ್ಕರೆ ಹಾಗಾಗಿ ಬಾಯಿಗೆ ಸಿಗುತ್ತಲ್ಲ, ಹಾಲು ಹಾಕ್ಕೊಂಡು ಮಿಕ್ಸ್ ಮಾಡ್ತಾರೆ, ಅದೊಂಥರ ರವೆ ಉಂಡೆ. ಅದೊಂಥರ, ಬಟ್ ಅದು ಒಂದು 2-3 ಡೇಸ್ ಅಷ್ಟೇ, 2 ಡೇಸ್ ಇಟ್ಕೊಂಡು ತಿನ್ಬೋದು ಅಷ್ಟೇ. ಬಟ್ ಅಮ್ಮ ಮಾಡೋದು ಈ ರವೆ ಉಂಡೆ ನನಗೆ ತುಂಬಾ ಫೇವ್ರೇಟು ಚಿಕ್ಕ ವಯಸ್ಸಿಂದ ಕೂಡ. ಹಾಗಾಗಿ ಈ ರವೆ ಉಂಡೆ ಇವಾಗ ಮಾಡ್ತಾ ಇದ್ದಾರೆ. ಸೊ ಅಮ್ಮನಿಗೆ ಬೇರೆ ಹುಷಾರು ಬೇರೆ ಇಲ್ಲ, ಕಾಲು ನೋವು ಅಂತ ಇದ್ದರು. ಆದರೂ ಕೂಡ ಪ್ರತಿ ವರ್ಷವೂ ಅಷ್ಟೇ ಅಲ್ವಾ, ನೀವೇ ನೋಡ್ತಿದ್ದೀರಾ ಎಷ್ಟೇ ಕಷ್ಟ ಇದ್ದರೂ. ಅಮ್ಮ ಕೂಡ ವರ್ಕಿಂಗ್ ವುಮೆನ್ ಆಗಿರೋದ್ರಿಂದ ಅವ್ರಿಗೂ ಕೂಡ ಲೀವ್ಗಳಿರಲ್ಲ, ಟೈಮ್ ಸಿಗೋದಿಲ್ಲ. ಬಟ್ ನನಗೋಸ್ಕರ ಟೈಮ್ ಮಾಡಿಕೊಂಡು ಮನೆಗೆ ಬಂದು ಎಲ್ಲನೂ ನೀಟಾಗಿ ನನಗೆ ಮಾಡಿಕೊಡ್ತಾರೆ. ನಿಜವಾಗ್ಲೂ ಈ ಥರ ಅಮ್ಮ ಸಿಗೋದಕ್ಕೆ ಪುಣ್ಯ ಮಾಡಿರಬೇಕು ಅಲ್ವಾ ಫ್ರೆಂಡ್ಸ್? ನಿಜ, ಎಷ್ಟು ಹೆಲ್ಪ್ ಮಾಡ್ತಾರೆ, ನನಗೆ ಎಷ್ಟು ಸಪೋರ್ಟಿವ್ ಆಗಿರ್ತಾರೆ ಯಾವಾಗ್ಲೂ ಪ್ರತಿಯೊಂದು ವಿಷಯದಲ್ಲೂ. ಅವ್ರ ಕೈಲಿ ಎಷ್ಟಾಗುತ್ತೋ ಅಷ್ಟುವರೆಗೂ ನನಗೆ ಸಪೋರ್ಟ್ ಮಾಡ್ತಾರೆ. ಸೊ ಹಾಗಾಗಿ ನಾನು ನಿಂತ್ಕೊಂಡು ಮಾಡಬೇಡಮ್ಮ, ಕೂತ್ಕೊಂಡು ಮಾಡು, ಎಷ್ಟೊತ್ತು ನಿಂತ್ಕೊಳೋಕ್ಕಾಗಲ್ವಲ್ಲ ಅಂತೇಳ್ಬಿಟ್ಟು ಅದಕ್ಕೆ ಕೆಳಗಡೆ ಕೂತ್ಕೊಳ್ಳೋಕ್ಕೆ ಹೇಳಿದೆ. ಸೊ ಇದನ್ನೆಲ್ಲ ನೋಡಿಬಿಟ್ಮೇಲೆ ನನಗೆ ಅನ್ನಿಸ್ತು ಚಿಕ್ಕದೊಂದು ಸಿಲಿಂಡರ್ ಅದು ತಂದಿಟ್ಕೊಳ್ಳೋಣ, ಅಥವಾ ಈ ಕರೆಂಟದು ಸ್ಟವ್ ಬರುತ್ತಲ್ವ ಅದಾದರೂ, ಇಂಡಕ್ಷನ್ ಟಾಪ್, ಕುಕ್ ಟಾಪ್ ಅದಾದರೂ ಇಸಿಟ್ಕೊಳ್ಳೋಣ. ಯಾವಾಗಲಾದರೂ ಅಮ್ಮ ಬಂದಾಗ ಈ ಥರ ಏನಾದರೂ ನಿಂತ್ಕೊಂಡು ಮಾಡೋಂಥದ್ದು ಇತ್ತು ಅಂತಾರೆ, ಅಟ್ಲೀಸ್ಟ್ ಕೂತ್ಕೊಂಡು ಆರಾಮಾಗಿ ಮಾಡ್ತಾರಲ್ವಾ ಕರೆಂಟಲ್ಲಿದ್ದರೆ ಅಥವಾ ಚಿಕ್ಕದ ಸಿಲಿಂಡರ್ ಇದ್ದರೆ ಅಂತ ಆವಾಗ ನನಗೆ ಅನ್ನಿಸ್ತಾ ಇತ್ತು. ನನ್ನ ಕೈಲಿ ಅಮ್ಮ ಇದ್ದರೆ ನನಗೆ ಏನು ಮಾಡೋಕ್ಕೆ ಬಿಡೋದೇ ಇಲ್ಲ, ಎಲ್ಲ ಅಮ್ಮನೇ ಮಾಡ್ಕೊಳ್ತಾರೆ. ಈ ಒಂದು ದೇವ್ರ ಸಾಮಾನುಗಳು ಅಷ್ಟೇ, ತೊಳಿಬೇಕು ಅಂತಂದರೆ ಬಿಡು ನಾನು ತೊಳಿತೀನಿ, ಬೇರೆ ಏನಾದರೂ ಕೆಲಸ ನೋಡೋಗು ಅಂತ ಹೇಳ್ತಾರೆ. ನಾನು ಇನ್ನೂ ಅಂಗಡಿಗೆ ಗ್ರಾಸರೀಸ್ ತೊಗೊಬರೋಕ್ಕೆ ಹೋಗಬೇಕಾಗಿತ್ತು, ಹಾಗಾಗಿ ನಾನೆಲ್ಲ ನೀಟಾಗಿ ವಾಶ್ ಮಾಡ್ತೀನಿ, ಇನ್ನು ಹೋಗು ಬೇರೆ ಕೆಲಸ ಮಾಡು, ಏನಾದರೂ ಅಂಗಡಿಗೆ ಹೋಗ್ತಾರೆ ಹಂಗಿರು ತೊಗೊಬೋಗು ಅಂತ ಕಳಿಸಿದ್ರು. ಆಮೇಲೆ ನಾನು ಅಂಗಡಿಗೆ ಹೋಗಿ ಎಲ್ಲನೂ ಬೇಕಾಗಿರೋ ಐಟಮ್ಸ್ ಎಲ್ಲನೂ ತೊಗೊಂಡು ಬಂದೆ. ಇವಾಗ ಅದು ಬಿಸಿ ಕೂಡ ಅಷ್ಟೇ ಫ್ರೆಂಡ್ಸ್, ಎಷ್ಟು ಬಿಸಿ ಇರುತ್ತೆ ಅಂತಂದರೆ ನನ್ನ ಕೈಯಲ್ಲಿ ಮುಟ್ಟೋದಕ್ಕೂ ಆಗೋದಿಲ್ಲ ಅದು, ಅಷ್ಟು ಬಿಸಿ ಇರುತ್ತೆ. ಬಟ್ ಅಮ್ಮ ನೋಡಿ ಎಷ್ಟು ಈಸಿಯಾಗಿ ಮಾಡ್ತಾಯಿದ್ದಾರೆ ಅಂತ. ಸೊ ಆ ಉಂಡೆಗಳು ಅಷ್ಟೇನೆ, ಒಂದು ತಿಂದರೆ ತೃಪ್ತಿ ಆಗುತ್ತೆ ಫ್ರೆಂಡ್ಸ್, ಅಷ್ಟು ಚೆನ್ನಾಗಿ ಟೇಸ್ಟಿಯಾಗಿರುತ್ತೆ. ಅಮ್ಮ ಅಷ್ಟು ವರ್ಷದಿಂದ ಮಾಡ್ತಾಯಿದಾರಲ್ಲ, ಸೇಮ್ ಟೇಸ್ಟ್ ಯಾವಾಗಲೇ ತಿಂಡಿ ಅದೇ ಟೇಸ್ಟ್ ಮೇಂಟೈನ್ ಮಾಡ್ತಾಯಿದ್ದಾರೆ. ನೀವು ಎಷ್ಟೇ ಪ್ರಮಾಣದಲ್ಲಿ ಮಾಡಿದ್ರೂ ಕೂಡ ಟೇಸ್ಟ್ ಮಾತ್ರ ಚೇಂಜ್ ಆಗಿಲ್ಲ. ಅದೊಂದು ನಂಗೆ ತುಂಬಾ ಇಷ್ಟ ಆಗುತ್ತೆ. ರವೆ ಉಂಡೆ ಇವಾಗ ಮಾಡಿ ತಕ್ಷಣಕ್ಕೆ ತಿನ್ನೋದಲ್ಲ, ಇವತ್ತು ಮಾಡಿ ನಾಳೆ ತಿನ್ನಬೇಕು, ಆವಾಗ ಅದು ಚೆನ್ನಾಗಿ ಅಳ್ಕೊಂಡಿರುತ್ತೆ. ನಂತರ ತುಂಬಾ ಚೆನ್ನಾಗಿರುತ್ತೆ, ನನಗೆ ತುಂಬ ಇಷ್ಟ ರವೆ ಉಂಡೆ ಅಂದರೆ. ಸೊ ನನಗೆ ಈ ಥರ ಇಷ್ಟು ಪರ್ಫೆಕ್ಟಾಗಿ ಮಾಡೋದಕ್ಕೆ ಬರೋಲ್ಲ, ಬಿಸಿ ಇರುತ್ತೆ, ಈ ಥರ ಒಂಥರ ಉದುರುದ್ರ ಆಗಿಬಿಡುತ್ತೆ ನಾನು ಮಾಡಬೇಕಾದ್ರೆ. ಆಗ ಹಾಲು ಹಾಕ್ಕೊಂಡು ಮಿಕ್ಸ್ ಮಾಡಬೇಕು. ಅಮ್ಮ ನೋಡಿ ಹಾಲೇ ಮಿಕ್ಸ್ ಮಾಡಿಲ್ಲ, ಅದೇ ಥರನೇ ಜಸ್ಟ್ ಕೈನ ಒದ್ದೆ ಮಾಡಿಕೊಂಡು ಕ್ಲೀನಾಗಿ ಮಾಡ್ತಾಯಿದ್ದಾರೆ. ತುಂಬ ರೇರು ಅಮ್ಮ ಹಾಲು ಯೂಸ್ ಮಾಡೋಂಥದ್ದು, ಇದರಲ್ಲೇ ನೀಟಾಗಿ ಮಾಡಿಟ್ಬಿಡ್ತಾರೆ. ಸೊ ತುಂಬ ಕಾಲು ನೋವು ಅಂತ ಹೇಳ್ತಾಯಿದ್ರು, ಏನೇ ಟ್ರೀಟ್ಮೆಂಟ್ ತೊಗೊಂಡ್ರೂ ಏನೇ ಟ್ಯಾಬ್ಲೆಟ್ಸ್ ತೊಗೊಂಡ್ರೂ ಕೂಡ ಕಾಲು ನೋವು ವಾಸಿ ಆಗ್ತಾಯಿಲ್ಲ. ನಿಮಗೇನಾದರೂ ಬೇರೆ ಟಿಪ್ಸ್ ಏನಾದರೂ ಗೊತ್ತಿದ್ರೆ ಹೇಳಿ ಫ್ರೆಂಡ್ಸ್, ಕಮೆಂಟ್ ಮಾಡಿ. ಅದು ಅಮ್ಮನಿಗೆ ಯೂಸ್ ಆಗುತ್ತಾ ನೋಡೋಣ.
ಸೊ ಎಷ್ಟು ಬಿಸಿ ಇದೆ ರವೆ ಉಂಡೆ ಅಂತಂದರೆ ಗೊತ್ತಿರುತ್ತೆ ನಿಮಗೆಲ್ಲರಿಗೂ ಅಲ್ವಾ, ಅದು ಇಳಿಸಿದ ತಕ್ಷಣ ಯಾವ ಥರ ಅಂತ. ನೀವು ಯಾವ ಥರ ರವೆ ಉಂಡೆ ಮಾಡ್ತೀರಾ, ಇದೇ ಥರ ಬಿಸಿ ಅಂದರೆ ಪಾಕ ತೆಗೆದ್ಬಿಟ್ಟು ಮಾಡ್ತೀರಾ, ಇಲ್ಲಾಂತಂದರೆ ರವೆ ಸಕ್ಕರೆ ಎಲ್ಲ ಮಿಕ್ಸ್ ಮಾಡಿಕೊಂಡು ಹಾಲು ಬಿಸಿ ಹಾಲು ಮಿಕ್ಸ್ ಮಾಡ್ಕೊಂಡು ಕೆಲವ್ರು ಮಾಡ್ತಾರೆ, ಆ ಥರ ಮಾಡ್ತೀರಾ, ನಿಮ್ಗೆ ಯಾವ ಥರ ಫೇವ್ರೇಟ್ ಅನ್ನೋದನ್ನ ಕಮೆಂಟ್ ಮಾಡಿ. ನನಗಂತೂ ಇದೇ ಫೇವ್ರೇಟು. ಸೊ ಇದ್ರ ಜೊತೆಗೆ ಹಾಗೆಯೇ ಇನ್ನೊಂದಷ್ಟು ಐಟಮ್ಸ್ನ ಕೂಡ ಮಾಡಬೇಕಾಗಿತ್ತು. ಇನ್ನೊಂದು ಏನು ಗೊತ್ತಾ, ಅಮ್ಮ ಅಡುಗೆ ಮನೆಗೆ ಬಂದುಬಿಟ್ರು ಅಂದರೆ ಫಟಾಫಟ್ ಅಂತ ಎಲ್ಲ ಕೆಲಸ ಮುಗಿಸ್ಬಿಡ್ತಾರೆ ಬೇಗ ಬೇಗ. ನಾನು ಒನ್ ಅವರ್ ತೊಗೊತೀನಿ ಅಂತ, ಏನಾದರೂ ನಾನು ಒಂದು ಅವರ್ ಇಲ್ಲ ಏನಾದರೂ ನಾನು ಕೆಲಸ ಮಾಡ್ತೀನಿ ಅಂದರೆ ಅಮ್ಮ ಅದನ್ನು ಹಾಫ್ ಆನ್ ಅವರಲ್ಲಿ ಮಾಡಿ ಮುಗಿಸ್ಬಿಟ್ಟಿರ್ತಾರೆ, ಅಷ್ಟು ಬೇಗ ಬೇಗ ಮಾಡಿಬಿಡ್ತಾರೆ. ಅಟ್ ಎ ಟೈಮ್ ಅಡುಗೆ ಮನೆಗೆ ಹೋದ್ರು ಅಂದರೆ ಅಡುಗೆ ಮನೇಲಿ ಏನೇನು ಕೆಲಸ ಇರುತ್ತೆ ಒಂದೇ ಸಲ ಮುಗಿಸ್ಕೊಂಬಂದ್ಬಿಡ್ತಾರೆ. ಆ ಥರ ಹೇಳಬೇಕು ಅಂತಂದರೆ ನಿಜವಾಗ್ಲೂ ತುಂಬ ಖುಷಿಯಾಗತ್ತೆ ಈ ಥರ. ಯಾವಾಗಲೂ ನಾವು ಒಬ್ಬರೇ ಮಾಡ್ತೀವಿ ಅಂತಂದಾಗ ಜೊತೆಯಲ್ಲಿ ಈ ಥರ ಅಮ್ಮನ ಸಪೋರ್ಟ್ ಇತ್ತು ಅಂದರೆ ಎಷ್ಟು ಖುಷಿ ಅಲ್ವಾ. ನಿಜವಾಗ್ಲೂ ಅವ್ರು ಅಷ್ಟು ಬಿಸಿ ಇರ್ತಾರೆ, ಅಮ್ಮ ಕೂಡ ಅಮ್ಮನಿಗೂ ಲೀವೇ ಕೊಡೋದಿಲ್ಲ, ಲೀವ್ ಸಿಗೋದಿಲ್ಲ, ತಿಂಗಳಿಗೊಂದು ಲೀವ್ ಆ ಥರ ಇರುತ್ತೆ. ಒಂದು ಲೀವನ್ನೇ ಅವರು ಬ್ಯಾಲೆನ್ಸ್ ಮಾಡಬೇಕು, ಫಂಕ್ಷನ್ಗಳಿರುತ್ತೆ, ಫಂಕ್ಷನ್ಸ್ ಅಟೆಂಡ್ ಮಾಡಬೇಕು, ಜೊತೆಗೆ ಈ ಥರ ನಮ್ಮನ್ನು ನೋಡ್ಕೋತಾರೆ. ನಿಜವಾಗ್ಲೂ ಅಮ್ಮನ ಎನರ್ಜಿಗೆ ಗ್ರೇಟ್ ಅಂತಲೇ ಹೇಳ್ಬೋದು. ಅವ್ರು ಈ ವಯಸ್ಸಲ್ಲಿ ಇಷ್ಟು ಕೆಲಸ ಮಾಡ್ತಾರೆ, ನಮಗೆ ಅಷ್ಟು ಕೆಲಸ ಮಾಡೋದಕ್ಕಾಗೋದಿಲ್ಲ, ಆ ರೀತಿ ಆಗ್ಬಿಡುತ್ತೆ ಸಮ್ಟೈಮ್ಸು. ಸೊ ನೋಡಿ ರವೆ ಉಂಡೆ ಇಷ್ಟು ರೆಡಿ ಆಗಿದೆ, ನೋಡ್ರೇ ತಿನ್ನಬೇಕು ಅನಿಸುತ್ತಲ್ವಾ. ಸೊ ಪರ್ಫೆಕ್ಟಾಗಿ ರವೆ ಉಂಡೆ ಎಲ್ಲ ಆಗಿದೆ. ಈಗ ನಾನು ಇದನ್ನು ಸಪ್ರೇಟಾಗಿ ಎತ್ತಿಟ್ಟಿದ್ದೀನಿ. ಈಗ ನೆಕ್ಸ್ಟು ಅಮ್ಮ ಚಕ್ಲಿ ಮಾಡ್ತಾಯಿದ್ದಾರೆ. ಸೊ ಇದೆಲ್ಲ ದೇವ್ರಿಗೆ ಮಾಡ್ತಾ ಇರೋದು, ನಾವೇನು ಕೂಡ ಇದರಲ್ಲಿ ಎಂಜಲ್ ಮಾಡೋ ಹಾಗಿಲ್ಲ. ಇದನ್ನ ಎಲ್ಲ ಸಪ್ರೇಟಾಗಿ ಎತ್ತಿಟ್ಬಿಡ್ತೀನಿ, ಆಮೇಲೆ ಪೂಜೆಗೆಲ್ಲ ಇಟ್ಟಾದಮೇಲೆ ಆಮೇಲೆ ತಿನ್ನೋದು ಅಂತ. ಸೊ ಆ ಕಡೆ ಕಜ್ಜಿಕಾಯಿಗೆ ಕಡಲೆ ಬೀಜ ಎಲ್ಲ ಹುರಿದಿಟ್ಕೊಂಡಿದ್ದಾರೆ, ಜೊತೆಗೆ ಇಲ್ಲಿ ಚಕ್ಲಿಗೆ ಕೂಡ ಎಲ್ಲನೂ ರೆಡಿ ಮಾಡ್ಕೋತಾ ಇದ್ದಾರೆ. ಬಿಸಿ ಬಿಸಿ ಎಣ್ಣೆ ಅದು ಕುದಿತಾ ಇರಬೇಕು ಎಣ್ಣೆ, ಆ ಥರ ಎಣ್ಣೆನ ಈ ಒಂದು ಚಕ್ಲಿ ಹಿಟ್ಟಿಗೆ ಹಾಕ್ಕೋಬೇಕು, ಆವಾಗ ಅದು ನೊರೆ ಬರುತ್ತಲ್ವ. ಸೊ ಆ ಥರ ನೊರೆ ಬಂದರೆ ಚಕ್ಲಿ ತುಂಬ ಚೆನ್ನಾಗಿ ಬೆಣ್ಣೆ ಮುರುಗ ಥರ ಬರುತ್ತೆ ಅಂತ. ಸೊ ಹಾಗೆ ಈ ಕಡೆ ಇನ್ನೊಂದು ಕಡೆ ಎಳ್ಳನ್ನು ಹುರ್ಕೋತಾ ಇದ್ದಾರೆ, ಇದು ಕರ್ಜಿಕಾಯಿಗೆ. ಎಳ್ಳು ಹಾಗೆ ಕಡಲೆ ಬೀಜ ಇವೆಲ್ಲ ಹಾಕಿ ಮಾಡ್ತಾರಲ್ವ, ಅದು ಕೂಡ ತುಂಬ ಚೆನ್ನಾಗಿರುತ್ತೆ. ಸೊ ಫೈನಲಿ ಇವಾಗ ಕೊಬ್ಬರಿ ತುರಿಬೇಕಾಗಿತ್ತು. ಏನಕ್ಕೆ ಅಂದರೆ ಈ ಕರ್ಜಿಕಾಯಿಗೇ ಕೊಬ್ಬರಿ ತುರಿಬೇಕು, ಒಣಕೊಬ್ಬರಿ ತುರಿಬೇಕಾಗಿತ್ತು. ಸೊ ಹಾಗಾಗಿ ಅದಾದರೂ ಮಾಡೋಣ ಅಂತ ಹೇಳ್ಬಿಟ್ಟು ಒಣಕೊಬ್ಬರಿನ ತುರಿತಾ ಇದ್ದೀನಿ. ಸೊ ಇದರಲ್ಲಿ ಒಣಕೊಬ್ಬರಿಯಲ್ಲಿ ಕೊಬ್ಬರಿ ಮಿಠಾಯಿ ಮಾಡ್ತಾರಲ್ವ, ಅದು ನನಗೆ ಇಷ್ಟ. ಹಾಗೇನೇ ಹಸಿ ಕೊಬ್ಬರಿಯಲ್ಲಿ ಮಾಡೋದು ಅಷ್ಟೊಂದು ನನಗೇನು ಇಷ್ಟ ಆಗೋದಿಲ್ಲ, ಅದೇನೋ ತಿಂದಂಗೆ ಅನ್ಸೋದಿಲ್ಲ. ಬಟ್ ಒಣಕೊಬ್ಬರಿಯಲ್ಲಿ ಕೊಬ್ಬರಿ ಮಿಠಾಯಿ ಮಾಡೋದು ತುಂಬಾ ಚೆನ್ನಾಗಿರುತ್ತೆ, ಬಾಯಲ್ಲಿಟ್ಟರೆ ಕರಗುತ್ತೆ ಅದೇ ಆ ಥರದ್ದು ನನಗೆ ತುಂಬ ಇಷ್ಟ ಆಗುತ್ತೆ. ನಾವು ಚಿಕ್ಕ ಹುಡುಗರಲ್ಲಿ ಇರಬೇಕಾದ್ರೆಲ್ಲ ಅಮ್ಮ ಯಾವಾಗಲೂ ಅಷ್ಟೇ ನಾವು ಕೇಳೋದಕ್ಕಿಂತ ಮುಂಚೆನೇ ಮನೇಲಿ ಎಲ್ಲ ಅಡುಗೆಗಳನ್ನ ಪ್ರಿಪೇರ್ ಮಾಡಿ ಇಡೋರು. ಇವಾಗ ನಮಗೆ ಮತ್ತೆ ನೋಡಿ ಇವಾಗ ನಮ್ಗೆ ಹೇಳ್ಕೊಡ್ತಾ ಇದ್ದಾರೆ ಚಕ್ಲಿ ಹಿಟ್ಟು ಯಾವ ಥರ ಇರಬೇಕು, ಯಾವ ಥರ ಕಲಸ್ಕೋಬೇಕು ಅಂತ ಹೇಳ್ಬಿಟ್ಟು. ಸೊ ಅದನ್ನೆಲ್ಲ ಕಲಸಿದಾದಮೇಲೆ ಕೈಯಲ್ಲಿ ಹಿಡ್ಕೊಂಡ್ರೆ ಅದು ಗಂಟು ಅಂದರೆ ಅದು ಹಿಡ್ಕೋಬೇಕು, ಆ ರೀತಿ ಬಂದರೆ ಅದು ರೆಡಿ ಆಗಿದೆ ಅಂತ. ಆಮೇಲೆ ನೀರು ಹಾಕಿ ಮಿಕ್ಸ್ ಮಾಡಿಕೊಂಡು ಚಕ್ಲಿನ ಮಾಡಬೇಕು ಅಂತ ಹೇಳ್ಕೊಡ್ತಾ ಇದ್ದರು. ಸೊ ಅವಾಗೆಲ್ಲ ಆ ರೀತಿ ಮಾಡೋರು. ಮತ್ತು ನಮಗೆಲ್ಲ ಅವಾಗ ಎನ್ವಲಪ್ಸಲ್ಲಿ ರಿಸಲ್ಟ್ ಬರೋದು ಗೊತ್ತಾ, ಗೊತ್ತಿಲ್ಲ ಎಷ್ಟು ಜನಕ್ಕೆ ಆ ಥರ ಬರ್ತಿತ್ತು ಅಂತ. ನಮಗೆಲ್ಲ ನಮ್ಮ ಸ್ಕೂಲಲ್ಲಿ ಎಕ್ಸಾಮ್ಗೆ ಇನ್ನೊಂದು 15 ದಿನ ಇದೆ ಅನ್ನುವಾಗಲೇ ಎನ್ವಲಪ್ಸ್ನ ಕಲೆಕ್ಟ್ ಮಾಡೋರು. ಎನ್ವಲಪ್ಸಲ್ಲಿ ನಮಗೆ ರಿಸಲ್ಟ್ ಬರ್ತಾಯಿತ್ತು ಮನೆಗೇ, ಅದರಲ್ಲಿ ನೆಕ್ಸ್ಟ್ ಇಯರ್ಗೆ ಏನು ಬುಕ್ಸ್ ಬೇಕು, ಪ್ರಮೋಟೆಡ್ ಆಗಿದ್ದೀವ ಅಥವಾ ಫೇಲ ಅಂತೆಲ್ಲ ಹೇಳಿ ಅದರಲ್ಲೇ ಬರೆದು ಕಳಿಸ್ತಾಯಿದ್ರು. ಅದು ಬಂದಾಗ ಅದೊಂಥರ ಖುಷಿ ನಮಗೆ, ನಮ್ಗೆ ಅವಾಗ ಎನ್ವಲಪ್ಸಲ್ಲಿ ರಿಸಲ್ಟ್ ಬರೋದು. ಆ ರಿಸಲ್ಟ್ ಬಂದ ತಕ್ಷಣ ನನಗೊಂದು ದಿನ ಬರೋದು, ನನ್ನ ತಮ್ಮನಿಗೊಂದ್ಸಲ ಬರೋದ, ಇಬ್ರಿಗೂ ನನಗೆ ಬಂದಿದ್ದ ದಿವಸ ಮನೇಲಿ ಏನಾದ್ರು ಸ್ವೀಟ್ ಮಾಡಿಕೊಡೋರು, ನನ್ನ ತಮ್ಮಗೆ ಬಂದಿದ್ದ ದಿವಸ ಕೂಡ ಮನೇಲಿ ಏನಾದರೂ ಒಂದು ಸ್ವೀಟ್ ಮಾಡಿ ಕೊಡ್ತಾಯಿದ್ರು. ಬೇಗ ಸ್ವೀಟ್ಗಳು ಮತ್ತು ಈ ಒತ್ಸಾಗೆ ಮಾಡೋದು ಇವೆಲ್ಲ ತುಂಬ ದಿನಗಳೇ ಆಗೋಯ್ತು ನಾನು ತಿಂದು ಎಲ್ಲ. ಅವೆಲ್ಲ ಹಳೆ ಕಾಲದ ನೆನಪುಗಳಷ್ಟೇನೆ. ಯಾವಾಗಲಾದರೂ ಅಮ್ಮನ ಮನೆಗೆ ಹೋದಾಗ ಒತ್ಸಾವಿಗೆ ಇವೆಲ್ಲ ಮಾಡಿಸ್ಕೊಂಡು ತಿಂತೀನಿ. ನೆಕ್ಸ್ಟ್ ಟೈಮ್ ಹೋದಾಗ ಒತ್ಸಾವಿಗೆ ಯಾವ ಥರ ಅಂತಲೂ ತೋರಿಸ್ತೀನಿ ನಾನು. ಆಗಿನ ಕಾಲದ ಫುಡ್ಗಳೇ ಫುಡ್ಡು ತುಂಬಾ ಟೇಸ್ಟಿಯಾಗಿರ್ತಾಯಿತ್ತು.
ಆವಾಗಿನ ಜನ ತಿಂತಾ ಇದ್ದಿದ್ದ ಫುಡ್ಡುಗಳು ಎಲ್ಲ ನ್ಯಾಚುರಲ್ ಆಗಿರ್ತಾ ಇತ್ತು, ಹಾಗಾಗಿ ತುಂಬ ಗಟ್ಟಿಮುಟ್ಟಾಗಿರ್ತಾರೆ ಇವಾಗ ಕೂಡ. ಬಟ್ ನಮ್ಮ ಜನ್ರೇಷನ್ಗೆ ಬಂದಿದ್ದಂಗೆ ನಾವು ತಿನ್ನೋ ಫುಡ್ಗಳೆಲ್ಲ ಕಳಪೆ, ಎಲ್ಲ ಕೆಮಿಕಲ್ಸು, ಹಾಗಾಗಿ ನಾವು ತಿನ್ನೋ ಫುಡ್ಡು ನಮಗಷ್ಟು ಮೈಗೆ ಸೇರ್ತಾ ಇಲ್ಲ, ಹಾಗಾಗಿ ತುಂಬ ವೀಕ್ನೆಸ್ಸು ಇವಾಗಿನ ಜನ್ರೇಷನ್. ಎಲ್ಲರೂ ಮುಂಚೆ ಥರ ಎಲ್ಲ ಸ್ಟ್ರಾಂಗ್ ಇಲ್ಲ ಅಂತಲೇ ಹೇಳ್ಬೋದು. ಸೊ ಮಾತಾಡ್ತಾ ಅಮ್ಮನ ಜೊತೆ ಮಾತಾಡಿಕೊಂಡು ಹಾಗೆ ಕೊಬ್ಬರಿನ ತುರಿತಾ ಇದ್ದೀನಿ. ಹಾಗೆಯೇ ತುಂಬ ಜನ ಕೇಳ್ತಾಯಿದ್ರಿ ಓಲೆ ಬಗ್ಗೆ, ಕೇಳ್ತಾಯಿದ್ರಿ ನೀವು ತಗೊಂಡಿರೋ ಓಲೆ ಎಷ್ಟು ಏನು ಅಂತೆಲ್ಲ. ನಾನು ಸೊ ನನಗೆ ತುಂಬ ಚೆನ್ನಾಗಿ ಕಾಣ್ತಿತ್ತು ಓಲೆ ಹಾಕ್ಕೊಂಡಾಗ. ಸೊ ಅದಂತೂ ತುಂಬ ಖುಷಿ ಇದೆ ನನಗೆ. ಸೊ ನೀವು ಎಲ್ಲರೂ ತುಂಬ ಇಷ್ಟಪಟ್ರಿ, ತುಂಬ ಖುಷಿಪಟ್ರಿ, ಹಾಗೆಯೇ ವರ್ಮಹಾಲಕ್ಷ್ಮಿ ಹಬ್ಬದ ವ್ಲಾಗೇ ವೆಯ್ಟ್ ಮಾಡ್ತಾಯಿದ್ದೀರಾ. ಖಂಡಿತ ಇದಾದಮೇಲೆ ನೆಕ್ಸ್ಟ್ ವ್ಲಾಗೇ ನಮಗೆ ವರ್ಮಹಾಲಕ್ಷ್ಮಿ ಹಬ್ಬದ ವ್ಲಾಗ್ ಬರುತ್ತೆ. ಯಾವ ಥರ ಮಾಡಿದ್ದೀನಿ, ಹೀಗೆಲ್ಲ ಅಲಂಕಾರ ಮಾಡಿದ್ದೀನಿ, ಎಲ್ಲದನ್ನು ಶೇರ್ ಮಾಡ್ತೀನಿ. ಸೊ ನಾನು ಕೂಡ ವೆಯ್ಟ್ ಮಾಡ್ತಾಯಿದ್ದೀನಿ ಅದನ್ನೆಲ್ಲ ಶೇರ್ ಮಾಡೋದಕ್ಕೆ, ಯಾಕಂದರೆ ಈ ಸಾರಿ ವರ್ಮಹಾಲಕ್ಷ್ಮಿ ಹಬ್ಬ ತುಂಬಾ ಸ್ಪೆಷಲ್ ಅಂತ ಹೇಳ್ಬೋದು. ಹಾಗೆಯೇ ಅಲಂಕಾರನೂ ಅಷ್ಟೇ ತುಂಬಾ ಸ್ಪೆಷಲು. ನಾನು ಒಂದು ದೇವರಿಗೆ ಒಂದು ಇಯರಿಂಗ್ಸ್ ಹಾಕಿದ್ದೆ, ಅದಂತೂ ತುಂಬ ಅಟ್ರ್ಯಾಕ್ಟಿವ್ ಆಗಿತ್ತು ಎಲ್ಲರಿಗೂ. ನಮ್ಮ ಮನೆಗೆ ಬಂದವ್ರಿಗೆ ಅದು ಒಂದು ರೀತಿ ಅದೇ ಅಟ್ರ್ಯಾಕ್ಟಿವ್ ಆಗಿ ಮೇನ್ ಹೈಲೈಟ್ ಆಗಿ ಕಾಣಿಸ್ತಾ ಇತ್ತು. ತುಂಬ ಚೆನ್ನಾಗಿದೆ ಇದು ಹಾಕಿರೋದು, ಎಲ್ಲಿ ತಗೊಂಡ್ರಿ ಏನು ಅಂತೆಲ್ಲ ಕೇಳ್ತಾಯಿದ್ರು, ಹಾಗಾಗಿ ಅದನ್ನು ಕೂಡ ನಾನು ಶೇರ್ ಮಾಡ್ತೀನಿ ನೆಕ್ಸ್ಟ್ ಬರೋ ಬ್ಲಾಗಲ್ಲಿ. ಸೊ ಸದ್ಯಕ್ಕೆ ಇವಾಗ ಕೊಬ್ಬರಿ ಎಲ್ಲನೂ ತುರಿತಾ ಇದ್ದೀನಿ. ತುರಿತಾದಮೇಲೆ ನೆಕ್ಸ್ಟ್ ಇನ್ನು ಕರ್ಜಿಕಾಯಿ ಮಾಡಬೇಕು. ಹಾಗೆಯೇ ಇದು ಯಪ್ಪ ಅದು ಚಕ್ಕಲಿ ಇವೆಲ್ಲನೂ ಮಾಡಬೇಕು. ಮತ್ತು ಇನ್ನೊಂದೇನೆಂದರೆ ಈ ಕರ್ಜಿಕಾಯಿ ಹಿಟ್ಟೇನಿದೆ ಅಲ್ವಾ, ಸೊ ಇವಾಗ ನಾವು ಚಕ್ಲಿನ ಸ್ಟಾರ್ಟ್ ಮಾಡಿದ್ದೀರಿ. ಸೊ ವಿನಯ್ ಬಂದುಬಿಟ್ಟು ನಾನೇ ಚಕ್ಲಿ ಒತ್ತೀನಿ ಅಂತೇಳಿ ಅವನು ಚಕ್ಲಿ ಎಲ್ಲ ಒತ್ತಾ ಇದ್ದಾನೆ. ಅವನಿಗೆ ತುಂಬ ಇಷ್ಟ ಚಕ್ಲಿ ಒತ್ತೋದೆಲ್ಲನೂ. ಸೊ ಫಸ್ಟ್ ಟೈಮ್ ನಾನು ಒಂದು ಸಲ ಟ್ರೈ ಮಾಡಿದೆ, ಚಕ್ಲಿ ಒತ್ತೋದಕ್ಕೆ ಆಗಲಿಲ್ಲ, ತುಂಬ ಕಷ್ಟ ಆಯಿತು ಅವಾಗ, ಚಕ್ಲಿನೇ ಬರ್ತಾ ಇರಲಿಲ್ಲ. ಅದಕ್ಕೆ ಅಮ್ಮ ಇವಾಗ ನೀಟಾಗಿ ಕೇಳಿಕೊಟ್ರು ಯಾವ ಥರ ಮಾಡಬೇಕು ಚಕ್ಲಿಗಳನ್ನ ಅಂತೇಳ್ಬಿಟ್ಟು. ಸೊ ನೋಡಿ ಈ ಥರ ಬಂದಿದೆ, ಎಲ್ಲನೂ ಒಳ್ಳೆ ಬೆಣ್ಣೆ ಮುರುಗ್ ಥರ ಇದೆ. ನನಗಂತೂ ತುಂಬ ಇಷ್ಟ ಆಯಿತು. ನಮ್ಮ ಮನೇಲಿ ವಿನಯ್ಗೆ ವಿಜಯ್ಗೆ ಚಕ್ಲಿ ಅಂದರೆ ತುಂಬ ಇಷ್ಟ. ಸೊ ಇವಾಗ ನೋಡ್ಕೊಂಡಿದ್ದೀರ ಮಮ್ಮಿ, ನೆಕ್ಸ್ಟ್ ಟೈಮು ಇದೇ ಥರ ಮಾಡಿಕೊಡು ಅಂತ ಹೇಳ್ತಾಯಿದ್ರು. ಹಾಗೆ ಕರ್ಜಿಕಾಯಿಗೆ ನಾವೇನು ಒಳಗಡೆ ಹಾಕ್ತೀವಲ್ಲ, ಕಡಲೆ ಬೀಜ, ಕಡಲೆ ಪಪ್ಪು ಮತ್ತು ಎಳ್ಳು ಅದೆಲ್ಲ ಮಿಕ್ಸ್ ಮಾಡಿ, ಸೊ ಅದನ್ನು ಕೂಡ ಪ್ರಿಪೇರ್ ಮಾಡಿ ಇಟ್ಟಿದ್ರು. ಹಾಗೆಯೇ ಇದೇ ಫಸ್ಟ್ ಟೈಮು ಅಮ್ಮ ಈ ಥರ ನಿಪ್ಪಟ್ಟನ್ನ ಟ್ರೈ ಮಾಡ್ತಾಯಿದ್ದಿದ್ದು, ಯಾವಾಗಲೂ ಚಕ್ಲಿ ಒಂದೇ ಮಾಡ್ತಾಯಿದ್ರು. ಅದಕ್ಕೆ ನಾನು ನಿಪ್ಪಟ್ಟು ಮಾಡೋಣಮ್ಮ ಒಂದು ಸಲ ಅಂತ ಹೇಳಿದ್ದಕ್ಕೆ, ಸೊ ಇಮಿಡಿಯೇಟಾಗಿ ಇದರಲ್ಲಿ ನಿಪ್ಪಟ್ಟನ್ನ ಟ್ರೈ ಮಾಡೋಣ ಹೇಗೆ ಬರುತ್ತೆ ನೋಡೋಣ ಅಂತಂದ್ಬಿಟ್ಟು ಅದೇ ಹಿಟ್ಟಲ್ಲೇ ನಿಪ್ಪಟ್ಟು ಅಂದರೆ ಸ್ವಲ್ಪ ಕಡಲೆ ಪಾಪು ಮತ್ತು ಕಡಲೆ ಬೀಜನ ಸ್ವಲ್ಪ ಜಜ್ಜಿಕೊಂಡು ನಿಪ್ಪಟ್ಟು ಅದಕ್ಕೆ ಮಿಕ್ಸ್ ಮಾಡಿಬಿಟ್ಟು ಈ ರೀತಿ ನಿಪ್ಪಟ್ಟನ್ನು ಮಾಡ್ತಾಯಿದ್ರು. ಅದು ಕೂಡ ಅಷ್ಟು ತುಂಬಾ ಚೆನ್ನಾಗಿ ಬಂದಿತ್ತು, ನಿಪ್ಪಟ್ಟುಗಳು ತುಂಬ ಟೇಸ್ಟಿಯಾಗಿ ಚೆನ್ನಾಗಿತ್ತು, ನನಗಂತೂ ತುಂಬ ಖುಷಿಯಾಯಿತು. ಸೊ ಟೇಸ್ಟ್ ಅಂತೂ ಆಸಮ್ ಆಗಿತ್ತು ಚಕ್ಲಿಗಳೆಲ್ಲನೂ, ಹಾಗೆ ನಿಪ್ಪಟ್ಟು ಕೂಡ ಅಷ್ಟೇ. ಈ ನಿಪ್ಪಟ್ಟುಗಳು ನಾವು ಅಂಗಡಿಯಲ್ಲೆಲ್ಲ ತೊಗೊಳ್ತೀವಲ್ಲ, ಸೊ ಯಾವ ಎಣ್ಣೆಲಿ ಮಾಡಿರ್ತಾರೋ ಏನೋ, ಬಟ್ ನಾವು ಹೆಲ್ದಿಯಾಗಿ ಈ ಥರ ಮನೇಲಿ ಮಾಡ್ಕೊಂಡು ತಿಂದರೆ ಎಷ್ಟು ಖುಷಿ ಆಗುತ್ತಲ್ವ. ಇದಂತೂ ಸ್ವಲ್ಪ ಜಾಸ್ತಿನೇ ಮಾಡಿದರು ಚಕ್ಲಿ ಮತ್ತು ನಿಪ್ಪಟ್ಟಲ್ಲಿ, ಯಾಕಂದರೆ ಖಾರ ಅಲ್ವಾ ಬೇಗ ಖಾಲಿ ಆಗಿಬಿಡುತ್ತೆ. ಸ್ವೀಟ್ ಅಂದರೆ ಒಂದು ಸ್ವಲ್ಪ ಲೇಟ್ ಖಾಲಿ ಆಗೋದು, ದಿನ ಒಂದೊಂದು ಅಂದ್ಕೊಂಡ್ರೂ ಸ್ವಲ್ಪ ಲೇಟ್ ಆಗುತ್ತೆ. ಸೊ ಅದಾದಮೇಲೆ ನೆಕ್ಸ್ಟ್ ಇವಾಗ ಕರ್ಜಿಕಾಯಿಗೆಲ್ಲ ರೆಡಿ ಮಾಡ್ಕೋತಾ ಇದ್ದೀವಿ. ಸೊ ಕರ್ಜಿಕಾಯಿಗೆ ಈಗ ಮೊದಲನೇದಾಗಿ ಅಮ್ಮ ಹಿಟ್ಟೆಲ್ಲನೂ ಹೊಸ್ಕೊಡ್ತಾಯಿದ್ರು, ಅಂದರೆ ಲಟ್ಟಿಸ್ಕೊಡ್ತಾಯಿದ್ರು. ವಿನಯ್ಗೆ ಹೇಳ್ಕೊಡ್ತಾಯಿದ್ರು ಯಾವ ರೀತಿ ಮಾಡಬೇಕು ಅಂತ ಹೇಳ್ಬಿಟ್ಟು, ಅದರೊಳಗಡೆ ಫಿಲ್ಲಿಂಗ್ ಮಾಡಿ ಯಾವ ರೀತಿ ಅದನ್ನ ತೆಗಿಬೇಕು ಅಂತ ವಿನಯ್ ಅದನ್ನು ಕಲ್ತ್ಕೊಂಡು ಮಾಡ್ತಾಯಿದ್ದ. ಸೊ ನಾನು ಸುಡ್ತಾಯಿದ್ದೆ, ಯಾಕಂದರೆ ಅಮ್ಮನಿಗೆ ನಿಂತ್ಕೊಂಡು ಸುಡೋದಕ್ಕಾಗಲ್ವಲ್ಲ ಅಂತೇಳ್ಬಿಟ್ಟು, ಸರಿ ನಾನು ಸುಡ್ತೀನಿ ನೀವು ಒತ್ಕೊಡ್ರಿ ಅಂತ ಹೇಳ್ಬಿಟ್ಟು ಕೂರಿಸ್ಬಿಟ್ಟು ನಾನು ನಿಧಾನಕ್ಕೆ ಸುಡ್ತಾಯಿದ್ದೀನಿ. ಅಲ್ಗೂ ಅಮ್ಮನ ಹತ್ರ ಬೇಯಿಸ್ಕೊಂಡೆ ಫಾಸ್ಟಾಗಿ, ಅಂದರೆ ಸ್ವಲ್ಪ ಜೋರಾಗಿ ಉರಿ ಇಟ್ಬಿಟ್ಟಿದ್ದೆ, ಹಾಗಾಗಿ ಆಮೇಲೆ ಅಮ್ಮ ಹೇಳಿದ್ರು ನಿಧಾನಕ್ಕೆ ಕಡಿಮೆ ಉರಿ ಇಟ್ಬಿಟ್ಟು ನಿಧಾನಕ್ಕೆ ಬೇಯಿಸು ಆವಾಗ ಗರ್ಗರಿಯಾಗಿ ಬರುತ್ತೆ ಅಂತ ಹೇಳ್ಬಿಟ್ಟು. ಸೊ ಇಲ್ಲೆಲ್ಲ ರೆಡಿ ಮಾಡಿ ಕೊಡ್ತಾಯಿದ್ದಾರೆ, ನಾನು ಅದನ್ನೆಲ್ಲ ನೀಟಾಗಿ ಬೇಯಿಸ್ತಾ ಇದ್ದೆ.
ಸೊ ಈ ರೀತಿ ಹಬ್ಬದ ವಾತಾವರಣ ಇದ್ದರೆ ಮನೆಯಲ್ಲಿ ಎಷ್ಟು ಖುಷಿಯಾಗಿರುತ್ತಲ್ವ. ಬಟ್ ಎವ್ರಿ ಡೇ ಇದೇ ಥರ ಇರಬೇಕಂದ್ರೆ ಸ್ವಲ್ಪ ಕಷ್ಟ ಆಗುತ್ತೆ. ಬಟ್ ಸಮ್ಟೈಮ್ಸ್ ಮೇಯ್ನಾಗಿ ನಮಗೆ ವರಮಹಾಲಕ್ಷ್ಮಿ ಹಬ್ಬ ಹಾಗೆಯೇ ದೀಪಾವಳಿ ಹಬ್ಬ ಟೈಮಲ್ಲಿ ಈ ರೀತಿ ಸ್ವಲ್ಪ ಗಡಿಬಿಡಿ ಇರುತ್ತೆ. ಬೇರೆ ಹಬ್ಬಗಳೆಲ್ಲ ಮ್ಯಾನೇಜ್ ಮಾಡ್ಕೋಬೋದು ಆರಾಮಾಗಿ, ಪರವಾಗಿಲ್ಲ, ಒಬ್ಬೊಬ್ಬರೇ ಕೂಡ ಮ್ಯಾನೇಜ್ ಮಾಡ್ಬೋದು. ಬಟ್ ಇಂಥ ಹಬ್ಬಗಳಲ್ಲಿ ಒಂದು ಸ್ವಲ್ಪ ಮನೆಯಲ್ಲಿ ಕೂಡ ಜನ ಇರಬೇಕು ಹೆಲ್ಪ್ ಮಾಡೋದಕ್ಕೆ, ಆವಾಗ ಬೇಗ ಬೇಗ ಕೆಲಸಗಳಾಗುತ್ತೆ. ಸೊ ಇವಾಗ ಎಲ್ಲನೂ ರೆಡಿಯಾಗಿದೆ, ಕರ್ಜಿಕಾಯಿ ಮತ್ತು ಚಕ್ಲಿ ಹಾಗೆಯೇ ರವೆ ಉಂಡೆ ಎಲ್ಲ ರೆಡಿಯಾಗಿದೆ. ಇದನ್ನೆಲ್ಲನೂ ಒಂದು ಬಾಕ್ಸಲ್ಲಿ ಹಾಕಿ ಎತ್ತಿ ಸ್ವಲ್ಪ ಆರಬೇಕು. ಆರಿದ್ಮೇಲೆ ಎಲ್ಲ ಒಂದು ಬಾಕ್ಸಲ್ಲಿ ಹಾಕಿ ಎತ್ತಿಟ್ಬಿಡ್ತೀವಿ. ಹಬ್ಬದ ದಿನ ಇನ್ನೊಂದು 2 ಡೇಸ್ ಇದೆ ಹಬ್ಬಕ್ಕಷ್ಟೇ, ಯಾಕಂದರೆ ಹಬ್ಬದ ಹಿಂದಿನ ದಿನ ಮಾಡ್ತೀವಿ ಎಲ್ಲನೂ ಅಂತಂದರೆ ಆವಾಗ ತುಂಬ ಕಷ್ಟ ಆಗುತ್ತಲ್ವಾ. ಹಾಗಾಗಿ ಸ್ವಲ್ಪ ಒಂದು 2 ದಿನ ಮುಂಚೆ ಮಾಡಿಕೊಂಡ್ರೆ ನಮಗೂ ಕೂಡ ಈಸಿ ಆಗುತ್ತೆ. ಒಂದೇ ದಿನ ಎಲ್ಲ ರಿಸ್ಕ್ ತೊಗೊಳ್ಳೋಂಥ ಅವಶ್ಯಕತೆ ಇರೋದಿಲ್ಲ. ಒಂದೇ ದಿನ ಮಾಡಬೇಕಂದ್ರೆ ಎಲ್ಲನೂ ಒಂದೇ ದಿನ ಕಷ್ಟ ಆಗುತ್ತೆ. ಹಾಗಾಗಿ ಹಿಂದಿನ ದಿನ ಮಾಡ್ಕೋತಾ ಇದ್ದೀವಿ. ಹಿಂದೆ ಒಂದು 2 ಡೇಸ್ ಹಿಂದೆ ಮಾಡ್ಕೋಬಿಟ್ರೆ ಬೇಗ ಬೇಗ ಅವತ್ತಿನ ದಿನ ಅಷ್ಟೊಂದು ರಿಸ್ಕ್ ಇರೋದಿಲ್ಲ. ಸೊ ಇದಾಗಿತ್ತು ಇವತ್ತಿನ ವ್ಲಾಗ್ ಫ್ರೆಂಡ್ಸ್. ಸೊ ನೀವೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಸೊ ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ, ಹೊಸದಾಗಿ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋ ನಾನಿಲ್ಲೇ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್.